ಶಿವಮೊಗ್ಗ ವಾರ್ತೆಗಳಿಗೆ ಸ್ವಾಗತ. ನಾನು ಶಾಲಿನಿ ಶೆಟ್ಟಿ. ವಾರ್ತೆಗಳ ವಿವರ ನೋಡೋಣ ವೀಕ್ಷಕರೇ. ತುಮಕೂರು ನಗರದ ಶ್ರೀದೇವಿ ಪದವಿ ಕಾಲೇಜು ಮತ್ತು ಶ್ರೀದೇವಿ ಸ್ನಾತಕೋತ್ತರ ಕೇಂದ್ರದ ವತಿಯಿಂದ ಶ್ರೀ ಸೃಷ್ಟಿ 2022 ಎಂಬ ಎಥ್ನಿಕ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಕಾರ್ಯಕ್ರಮವನ್ನು ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆಯಾದ ಸಾಲು ಮರದ ತಿಮ್ಮಕ್ಕ ಗಿಡ ನೆಟ್ಟು ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಂತರ ಸಾಲು ಮರದ ತಿಮ್ಮಕ್ಕನವರಿಗೆ ಸನ್ಮಾನಿಸಲಾಯಿತು. ಇರುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಮಾಲಿನ್ಯದ ಪ್ರಭಾವದಿಂದಾಗಿ ಭೂಮಿಯಲ್ಲಿ ತಾಪಮಾನ ಏರಿಕೆಯಾಗುತ್ತಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಯಲ್ಲಿ ಭೂಮಿಯ ತಾಪಮಾನದ ಅರಿವು ಮೂಡಿಸುವುದು ಅಗತ್ಯವಿದೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರ ವಿಶೇಷವಾಗಿ ಅವರನ್ನು ಕರ್ನಾಟಕದ ಒಂದು ಅಂಬಾಸಡರ್ ಆಗಿ ಗುರುತಿಸಿ ಅವರಿಗೆ ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ ದರ್ಜೆ ಕೊಟ್ಟು ಅವರನ್ನು ಗೌರವಿಸುವುದಾಗಿಯೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳನ್ನು ಅಭಿನಂದಿಸುತ್ತೇವೆ. ಇವರು ಈ ಅಧಿವೇಶನದಲ್ಲಿ ಸಹಿತ ತಮ್ಮಂತ ಅನೇಕ ಯುವ ಮಿತ್ರರನ್ನು ಮಾತನಾಡಿಸುವಂತದ್ದು, ನಿಮಗೆ ಪ್ರೋತ್ಸಾಹ ಕೊಡುವಂತದ್ದು, ಇದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಈ ಕಾರ್ಯಕ್ರಮ ಪಾಲಮರದ ತಿಮ್ಮಕ್ಕನವರೇನು ಇಂದು ಈ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ಅವರಿನ್ನೂ ಹೆಚ್ಚಿನ ಕಾಲ ನಮ್ಮೊಟ್ಟಿಗೆ ಉತ್ತಮ ಆರೋಗ್ಯದಿಂದ ಇರಲಿ ಅಂತ ಆಶಿಸ್ತಾ ನೀವು ಇಷ್ಟು ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೂ ಶುಭ ಹಾರೈಸಿ ಹನ್ನೆರಡು ಮಾತುಗಳು. ಇನ್ನು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾದ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಎಂಎಚ್ ಅಂಬಿಕಾ, ಎಂ ಹುಲಿನಾಯ್ಕರ್ ಮಾತನಾಡುತ್ತಾ ಉತ್ತಮ ಫಲಿತಾಂಶ ಪಡೆದವರು ಉದ್ಯೋಗವನ್ನು ಸುಲಭವಾಗಿ ಪಡೆಯಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸದ ಸಂದರ್ಭದಲ್ಲಿಯೇ ತನ್ನ ಮುಂದಿನ ಭವಿಷ್ಯದ ಬಗ್ಗೆ ಕನಸು ಕಂಡಾಗ ಅಂತಹ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸುತ್ತಾನೆ ಎಂದರು. ಹಾಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದ ಮುಬಾರಕ್ ಸರ್, ಇವತ್ತು ವಾರ್ಷಿಕೋತ್ಸವ ನಾವು ಎಲ್ಲ ಪ್ರತಿ ಕಾಲೇಜಲ್ಲೂ ಮಾಡ್ತೀವಿ, ನಾವೆಲ್ಲ ನೋಡಿದೀವಿ, ಆದ್ರೆ ನಿಮ್ಮದು ಅತ್ಯಂತ ವಿಶೇಷವಾಗಿ ಬಂದಿದೆ. ಮೊದಲು ಕೇಳಿ, ನಾವು ಎಲ್ಲ ಇಲ್ಲಿ ಡಿಗ್ರಿ ಹಾಗೂ ಪಿಜಿ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡಿದ್ದೀವಿ, ವಾರ್ಷಿಕೋತ್ಸವ ಮಾಡ್ತಾ ಇದೀವಿ. ನೀವೆಲ್ಲ ನಿಮ್ಮ ಅಕ್ಕಪಕ್ಕ ಮನೆಯಲ್ಲೆಲ್ಲ ನೋಡ್ತಾ ಇರ್ತೀರಾ, ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿರು ಅಣ್ಣ ತಮ್ಮಂದಿರೆಲ್ಲ ಇರ್ತಾರೆ, ನಮ್ಮ ಮನೆಯಲ್ಲೂ ಇದ್ದಾರೆ. ಮಾತೆತ್ತಿದ್ರೆ ಸಾಕು, ನನಗೆ ಸ್ಟ್ರೆಸ್ ಆಯ್ತು, ನನಗೆ ಸುಸ್ತಾಯ್ತು, ನನಗೆ ಸಾಕಾಯ್ತು, ನನಗೆ ಜೀವನ ಬೋರ್ ಆಗಿದೆ. ಇದು ನಾವು ದಿನಕ್ಕೆ ಒಂದ್ಸತಿನಾದ್ರೂ ಕೇಳುವಂತ ವಿಷಯ. ಇನ್ನು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆಯಾದ ಸಾಲುಮರದ ತಿಮ್ಮಕ್ಕ, ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್, ಗೌರವ ಅತಿಥಿಗಳಾದ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಎಂಎಚ್ ಅಂಬಿಕಾ, ಎಂ ಹುಲಿನಾಯ್ಕರ್, ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್, ಶ್ರೀದೇವಿ ಪದವಿ ಮತ್ತು ಸ್ನಾತಕೋತ್ತರ ಕೇಂದ್ರದ ಪ್ರಾಂಶುಪಾಲರಾದ ಪ್ರೊಫೆಸರ್ ಮುಬಾರಕ್ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.
ತುಮಕೂರು ಜಿಲ್ಲೆಯ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಕಾಲದಲ್ಲಿ ಕಡಿಮೆ ಬಾಡಿಗೆ ದರದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ನೀಡೋದಕ್ಕೆ ಸರ್ಕಾರ ಆದೇಶಿಸಿದ್ರು ಕೂಡ ಕೃಷಿ ಇಲಾಖೆ ಅಧಿಕಾರಿಗಳು ಏಜೆನ್ಸಿ ಮೂಲಕ ದುಪ್ಪಟ್ಟು ಹಣ ವಸೂಲಿ ಮಾಡೋ ಮೂಲಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಭಾರತೀಯ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಕೋಟಹಳ್ಳಿ ಜಗದೀಶ್ ಆರೋಪಿಸಿದ್ದಾರೆ. ಕಡಿಮೆ ಬಾಡಿಗೆ ದರದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ನೀಡೋದಕ್ಕೆ ಸರ್ಕಾರ ಆದೇಶಿಸಿದ್ರು. ಕೃಷಿ ಇಲಾಖೆ ಅಧಿಕಾರಿಗಳು ಏಜೆನ್ಸಿ ಮೂಲಕ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡೋ ಮೂಲಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಭಾರತೀಯ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಕೋಡಿಹಳ್ಳಿ ಜಗದೀಶ್ ಆರೋಪಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಜಗದೀಶ್ ಅವರು, ಗಂಟೆಗೆ 700 ರೂಪಾಯಿಯಂತೆ ಸರ್ಕಾರ ಬಾಡಿಗೆಯನ್ನು ನಿಗದಿ ಮಾಡಿದ್ರು ಕೂಡ ಏಜೆನ್ಸಿಯವರು ಗಂಟೆಗೆ 1200 ರೂಪಾಯಿ ತನಕ, 1200 ರೂಪಾಯಿಯಿಂದ 1300 ರೂಪಾಯಿವರೆಗೂ ಯಂತ್ರೋಪಕರಣಗಳ ಬಾಡಿಗೆ ವಸೂಲಿ ಮಾಡ್ತಾ ಇದೆ ಅಂತ ಜಗದೀಶ್ ನೇರವಾಗಿ ಆರೋಪಿಸಿದ್ರು. ಕೆಲ ಯಂತ್ರೋಪಕರಣಗಳು ತುಕ್ಕು ಹಿಡಿದಿರುವಂತಹ ಜೊತೆಗೆ ನಿರ್ವಹಣೆ ಇಲ್ಲದೆ ಸರ್ಕಾರದ ಹಣ ಮಣ್ಣು ಪಾಲ್ ಆಗಿದೆ ಅಂತ ದೂರಿದ್ರು. ರೈತರನ್ನ ಸುಲಿಗೆ ಮಾಡ್ತಾ ಇರುವಂತಹ ಏಜೆನ್ಸಿಗಳಿಗೆ ನೀಡಲಾಗಿರೋ ಆದೇಶಗಳನ್ನ ರದ್ದುಪಡಿಸಿ ಏಜೆನ್ಸಿಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಜಗದೀಶ್ ಒತ್ತಾಯಿಸಿದ್ರು. ಎಲ್ಲೋ ಒಂದು ಕಡೆ ನಾವು 2017-18 ಸಾಲಿನಿಂದ ಕೂಡ ನಾವು ಈ ಒಂದು ರೇಟ್ ಲಿಸ್ಟ್ ಅನ್ನ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಈ ಒಂದು ರೇಟ್ ಅನ್ನ ಕೊಡೋದಿಲ್ಲ. ಇವೆಲ್ಲವನ್ನು ಅರಿತು ನಾವೇನ್ ಮಾಡ್ತೇವೆ, ನಾವು ಈಗ ಒಂದು ತಿಂಗಳ ಹಿಂದೆ ನಾವು ಹಲವಾರು ಕೇಂದ್ರಗಳಿಗೆ, ಯಂತ್ರೋಪಕರಣ ಕೇಂದ್ರಗಳಿಗೆ ನಾವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಯಂತ್ರೋಪಕರಣವನ್ನು ತುಕ್ಕು ಹಿಡಿದು ನಿಂತಿರ್ತಕ್ಕಂಥದ್ದು, ಯಾವುದೇ ನಿರ್ವಹಣೆ ಮಾಡದೆ ಪಾಳು ಬಿದ್ದಿರ್ತಕ್ಕಂಥದ್ದು, ನಿರ್ವಹಣೆ ಮಾಡದೆ ಈ ಸ್ಥಿತಿಗೆ ತಂದಿರ್ತಕ್ಕಂಥ ಸರ್ಕಾರದ ಹಣವನ್ನ ಮಣ್ಪಾಲು ಮಾಡಿರ್ತಕ್ಕಂಥದ್ದು. ಇವೆಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅನುಕೂಲವಾಗಬೇಕು, ಸಕಾಲದಲ್ಲಿ ಬಾಡಿಗೆ ದರದಲ್ಲಿ ಯಂತ್ರೋಪಗಳನ್ನ ಒದಗಿಸ್ಬೇಕು ಅಂತೇಳಿ ಈ ಒಂದು ಸರ್ಕಾರ ಈ ಒಂದು ಯೋಜನೆಯನ್ನ ಹಾಕೊಳ್ಳುತ್ತೆ. 2014 ಈ ಒಂದು 2015 ಸಾಲಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ 50 ಹೋಬಳಿಗಳ ಪೈಕಿ 11 ಹೋಬಳಿಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅವರಿಗೆ ಕೊಡ್ತಾರೆ. 2015-16 ಸಾಲಿನಲ್ಲಿ 20 ಹೋಬಳಿಗಳಲ್ಲಿ ಪೈಕಿಯೊಳಗೆ VST ಟ್ರ್ಯಾಕ್ಟರ್ ಅಂಡ್ ಟಿಲ್ಲರ್ ಕಂಪ್ನಿ ಬೆಂಗಳೂರಿನವರಿಗೆ ಕೊಡ್ತಾರೆ. 2018-19 ಸಾಲಿನಲ್ಲಿ 16 ಹೋಬಳಿಗೆ ವರ್ಷ ಅಸೋಸಿಯೇಟ್ಸ್ ಚಿತ್ರದುರ್ಗದವರಿಗೆ ಕೊಡ್ತಾರೆ. ಈ ಒಂದು ಯಂತ್ರೋಪಕರಣಗಳನ್ನ ಸುಮಾರು 49 ಈ ಸಂಬಂಧ ಲೋಕಾಯುಕ್ತಕ್ಕೆ ದೂರು ನೀಡೋದಾಗಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪುಟ್ಟರಾಜ್, ಭಾರತೀಯ ಕೃಷಿಕ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಸಂಧ್ಯಾ, ಶ್ರೀನಿವಾಸ್ ಮೂರ್ತಿ, ಆನಂದ್ ಮತ್ತಿತರರು ಪಾಲ್ಗೊಂಡಿದ್ರು. ಕ್ಯಾಮರಾಮನ್ ಹರೀಶ್ ರೊಂದಿಗೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಲಂಚ ಕೊಟ್ರೆ ನೌಕರಿ, ಮಂಚ ಏರಿದ್ರೆ ಅಧಿಕಾರ ಅಂತ ಹೇಳಿ ಮಹಿಳೆಯರಿಗೆ ಅವಮಾನ ಮಾಡಿದ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ಜಿಲ್ಲಾ ಮಹಿಳಾ ಸಮನ್ವಯ ಸಮಿತಿ ಸದಸ್ಯರು ತುಮಕೂರು ನಗರದ BGS ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಶಾಸಕ ಪ್ರಿಯಾಂಕ್ ಖರ್ಗೆ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಅಸಭ್ಯ ಹೇಳಿಕೆ ನೀಡಿ ಮಹಿಳಾ ಕುಲಕ್ಕೆ ಅವಮಾನ ಮಾಡಿರೋ ಶಾಸಕ ಖರ್ಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅಂಬಿಕಾ ಹುಲಿನಾಯ್ಕರ್ ಮಾತನಾಡಿ, ಉದ್ಯೋಗಕ್ಕೆ ಹೋಗೋ ಎಲ್ಲಾ ಹೆಣ್ಣು ಮಕ್ಕಳು ಈ ರೀತಿ ನಡೆದುಕೊಳ್ತಾರಾ? ಈ ಹೇಳಿಕೆಯನ್ನ ಕುಟುಂಬದವರು ಗಂಭೀರವಾಗಿ ಪರಿಗಣಿಸಿದ್ರೆ ಅವರನ್ನ ಉದ್ಯೋಗಕ್ಕೆ ಕಳಿಸ್ತಾರಾ? ಜವಾಬ್ದಾರಿ ಸ್ಥಾನದಲ್ಲಿರೋರು ಈ ರೀತಿ ಮಹಿಳೆಯರ ಬಗ್ಗೆ ಅಸಭ್ಯ ಹೇಳಿಕೆ ನೀಡಿ ಅವಮಾನ ಮಾಡಿದ್ದಾರೆ. ಇವರು ಕೂಡಲೇ ಮಹಿಳೆಯರ ಕ್ಷಮೆ ಕೇಳಬೇಕು, ಕಾಂಗ್ರೆಸ್ ಪಕ್ಷ ಇವರ ವಿರುದ್ಧ ಕ್ರಮ ತಗೊಳ್ಬೇಕು ಹಾಗೂ ಸರ್ಕಾರ ಸೂಕ್ತ ಕಾನೂನು ಕ್ರಮವನ್ನ ತಗೊಳ್ಬೇಕು ಅಂತ ಆಗ್ರಹಿಸಿದ್ರು. ಇತ್ತೀಚೆಗೆ ನಾವು 2-3 ದಿನಗಳಿಂದ ನೋಡ್ತಾ ಇದ್ದೀವಿ, ಎಲ್ಲ ಮಾಧ್ಯಮದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ತುಂಬ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಹೆಣ್ಣು ಮಕ್ಕಳ ಬಗ್ಗೆ ಅಗೌರವವನ್ನು ಮಾತಾಡಿದ್ದಾರೆ. ಆ ಪದಗಳನ್ನು ನಾವು ಉಪಯೋಗಿಸಲು ಸಹ ನಮಗೆ ಅವಮಾನ ಅಂತ ಅನಿಸ್ತಾ ಇದೆ. ಅವರು ಮರ್ತೋಗಿದ್ದಾರೆ, ಅವರ ಪಕ್ಷದ ಹೈಕಮಾಂಡ್ ಸಹ ಒಂದು ಹೆಣ್ಣು ಮಗಳು, ಸೋನಿಯಾ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಇಂತಹ ಅವಾಚ್ಯ ಶಬ್ದಗಳನ್ನು ಬಳಸಲಿಕ್ಕೆ ಅವರ ಸಂಸ್ಕೃತಿಯನ್ನು ಅವರು ಬಾಯ್ಬಿಟ್ಟು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮನವಿ ಮಾಡ್ತಿದ್ದೀವಿ, ಮುಂದೆ ಆಗ್ರಹ ಸಹ ಮಾಡ್ತೀವಿ, ಅವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಅವರು
ಆದಷ್ಟು ಬೇಗನೆ ರಾಜೀನಾಮೆ ಕೊಡಬೇಕು, ಇಲ್ಲವಾದರೆ ಈ ಉಗ್ರ ಹೋರಾಟ ಮುಂದೆ ಕಾಯ್ತಾ ಇದೆ ಅಂತ ಒಂದು ಎಚ್ಚರಿಕೆಯನ್ನು ನಾವು ಈ ಮಹಿಳಾ ಘಟಕದ ಪರವಾಗಿ ಕೊಡಲಿಕ್ಕೆ ಬಯಸ್ತೇವೆ. ಮಹಿಳಾ ಸಮನ್ವಯ ಸಮಿತಿ ಜಿಲ್ಲಾ ಸಂಚಾಲಕಿ ರೂಪಾ ಮಾತನಾಡಿ, ಮಹಿಳೆಯರನ್ನ ಈ ರೀತಿ ಕೀಳಾಗಿ ಕಾಣುವುದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಆ ಪಕ್ಷದ ಶಾಸಕ ಪ್ರಿಯಾಂಕ ಖರ್ಗೆ ತಮ್ಮ ಕೆಟ್ಟ ಸಂಸ್ಕೃತಿಯನ್ನ ಪ್ರದರ್ಶಿಸಿದ್ದಾರೆ. ಈ ವರ್ತನೆಯನ್ನ ಎಲ್ಲಾ ಮಹಿಳೆಯರು ಖಂಡಿಸಬೇಕು. ಇವರು ಕ್ಷಮೆ ಕೇಳದಿದ್ರೆ ಹೋರಾಟ ತೀವ್ರಗೊಳಿಸೋದಾಗಿ ಹೇಳಿದ್ರು. ಇವತ್ತೇನು ಪ್ರಿಯಾಂಕ ಖರ್ಗೆ ಅವರು ಹೆಣ್ಮಕ್ಳ ಬಗ್ಗೆ ಮಾತಾಡಿದರೋ ಅದು ಇಡೀ ಹೆಣ್ಮಕ್ಳ ಸಮುದಾಯನೇ ತಲೆ ತಗ್ಸೋಂಗ. ಅದರಲ್ಲೂ ಕೆಲ್ಸಕ್ಕೆ ಹೋಗೋ ಅಂತ ಮಕ್ಳು ದಿನ ಬೆಳಗಾದ್ರೆ ಅವರು ಪ್ರತಿಯೊಂದು ಒತ್ತಡದಿಂದ ಹೆಣ್ಮಕ್ಳು ಇರ್ತಾರೆ. ಅದ್ರ ಒಟ್ಟಿಗೆ ಇದೊಂದು ಒಂದು ಕೆಟ್ಟ ಒಂದು ಲೈನ್ ತಂದ್ಬಿಟ್ಟಿದ್ದಾರೆ. ಏನು ಕೆಲ್ಸಕ್ಕೆ ಸಿಗೋದೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಹೆಣ್ಮಕ್ಳು ಮಂಚ ಹೇರ್ಬೇಕು ಅಂತ. ಇವರ ಸರ್ಕಾರದಲ್ಲಿ ಹೆಣ್ಮಕ್ಳು ಅದೇ ರೀತಿ ಮಾಡ್ತಿದ್ರ, ಆ ರೀತಿ ಮಾಡ್ತಾ ಇರೋದನ್ನ ಬೇರೆ ಸರ್ಕಾರ ಅದೇ ಮಾಡ್ತಿದೆ ಅಂತ ಅವ್ರು ತಿಳ್ಕೊಂಡು ಹೇಳ್ತಾ ಇದಾರ ಅಂತ ಗೊತ್ತಿಲ್ಲ. ಅದನ್ನ ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಪ್ರೂಫ್ ಆದ್ರೂ ಕೊಟ್ಟು ಹೇಳಿದ್ರೆ ಚೆನ್ನಾಗಿತ್ತು. ಪ್ರತಿಯೊಂದು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಲೆ ತಗ್ಸಿ ಹೋಗಂಗ ಆಗಿದೆ. ಇದಕ್ಕೆ ನಾವು ಖಂಡಿತ. ನಗರ ಪಾಲಿಕೆ ಸದಸ್ಯರಾದ ದೀಪಶ್ರೀ ಮಹೇಶ್ ಬಾಬು, ಮಂಜುಳಾ ಆದರ್ಶ್, ನವೀನ ಅರುಣ್ ಮತ್ತಿತರರು ಭಾಗವಹಿಸಿದ್ರು. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶಂಕರಮಠದ ಪಕ್ಕದ ರಸ್ತೆಯನ್ನ ಅಭಿವೃದ್ಧಿ ಮಾಡೋ ನೆಪದಲ್ಲಿ ಜಲ್ಲಿಕಲ್ ಹಾಕಿ 6 ತಿಂಗಳು ಕಳೆದ್ರೂ ಕೂಡ ಅಭಿವೃದ್ಧಿ ಮಾಡದೆ ನಿರ್ಲಕ್ಷ್ಯ ಮಾಡಿರೋದ್ರ ಬಗ್ಗೆ ನಾಗರಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈ ಕುರಿತಾದಂತ ಒಂದು ವರದಿ ಇಲ್ಲಿದೆ ನೋಡಿ. ತುಮಕೂರಿನ ಶಂಕರಮಠದ ಪಕ್ಕದ ರಸ್ತೆಯನ್ನ ಅಭಿವೃದ್ಧಿ ಮಾಡೋ ನೆಪದಲ್ಲಿ ಜಲ್ಲಿಕಲ್ಲು ಹಾಕಿ 6 ತಿಂಗಳು ಕಳೆದ್ರು ಅಭಿವೃದ್ಧಿ ಮಾಡದೆ ನಿರ್ಲಕ್ಷ್ಯ ಮಾಡಿರೋ ಬಗ್ಗೆ ನಾಗರಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ತುಮಕೂರಿನ ಕರಿಬಸವ ಸ್ವಾಮಿ ಮಠದ ಪಕ್ಕದ ರಸ್ತೆಯನ್ನ ಶಂಕರಮಠದವರೆಗೂ ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಕಳೆದ 6 ತಿಂಗಳ ಹಿಂದೆ ರಸ್ತೆ ಅಗಲೀಕರಣ ಮಾಡೋಕೆ ಜೆಸಿಬಿ ಮೂಲಕ ಹಲವಾರು ಕಟ್ಟಡ ಕಾಂಪೌಂಡ್ಗಳನ್ನು ತೆರವುಗೊಳಿಸಲಾಗಿತ್ತು. ಒತ್ತುವರಿ ತೆರವುಗೊಳಿಸೋಕೆ ಪಾಲಿಕೆ ಮುಂದಾಯಿತೆ ವಿನಃ ರಸ್ತೆ ಅಭಿವೃದ್ಧಿ ಮಾಡೋದಕ್ಕೆ ಮೀನಾಮೇಶ ಎಣಿಸ್ತಾ ಇರೋದು ಎಷ್ಟು ಸರಿ ಅಂತ ನಾಗರಿಕರು ಪ್ರಶ್ನಿಸ್ತಾ ಇದ್ದಾರೆ. ಈ 16ನೇ ವಾರ್ಡ್ನಲ್ಲಿ ವಾಸ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ತೊಂದರೆ ಅಂದರೆ ಕಲ್ಲುಗಳು ರೋಡ್ ಮಾಡಿ ಆಗಲೇ 7 ತಿಂಗಳಾಗಿದೆ. ಈ ನವಂಬರ್ ಬಂದರೆ 1 ವರ್ಷ ಆಗುತ್ತೆ. ಈಗ ಜನಗಳು ಓಡಾಡೋಕ್ಕೂ ಭಾಳ ತೊಂದರೆ ಆಗಿದೆ. ಆಮೇಲೆ ಮಕ್ಕಳು ಇರೋರು ಹಿರಿಯ ನಾಗರಿಕರಿಗೆ ಅವರಿಗೆ ಎಲ್ಲರಿಗೂ ತೊಂದರೆ ಆಗಿದೆ. ಅಂಗಡಿಯವರಿಗಂತೂ ನೋಡಿ ಭಾ ಇದು ಅಲ್ಲಿಂದ ಧರ್ಮ ಸರ್ಕಲಿಂದ ಕರಿಬಸವನ ಮಠ ಇದೆಲ್ಲ ಅಲ್ಲೂವರೆಗೂ ರೋಡು ಆಗಿಲ್ಲ. 7 ತಿಂಗಳು ಆಗಿದೆ ಇವಾಗ ಸದ್ಯಕ್ಕೆ ಇದಕ್ಕೆ ನಡೀತಾ ಇದೆ. ಎಲ್ಲ ಅಂಗಡಿಗಳವರು ನೋಡಿದ್ರೆ ಎಲ್ಲ ಬೀಗ ಹಾಕ್ಕೊಂಡು ಬಾಡಿಗೆ ವ್ಯಾಪಾರ ಇಲ್ಲ ಅಂದ್ಬಿಟ್ಟು ಎಲ್ಲ ಮನೆ ಬೇರೆ ಅಂಗಡಿ ನೋಡೋಕ್ಕೆ ಹೋಗಿ ಮಾಡ್ತಿದ್ದಾರೆ. ಭಾಳ ತೊಂದರೆ ಆಗಿಬಿಟ್ಟಿದೆ. ಕಲ್ಲುಗಳು ರೋಡಲ್ಲಿ ಭಾಳ ಇದಾಗಿದೆ. ಏನಾಗಿದೆ ಅಂದರೆ ಎದ್ದುಬಿಟ್ಟಿದೆ ಜಾಸ್ತಿ. ಆ ಇದರಿಂದ ಭಾಳ ತೊಂದರೆ ಆಗುತ್ತೆ. ವೆಹಿಕಲ್ಸ್ಗಳು ಓಡಾಡೋಕ್ಕೂ ತೊಂದರೆ ಆಗಿದೆ. ದಯವಿಟ್ಟು ಆದಷ್ಟು ಬೇಗ. ಈ ಭಾಗದ ಪಾಲಿಕೆ ಸದಸ್ಯ ಇನಾಯತ್ ಉಲ್ಲಾ ಖಾನ್ ಅವರು ರಸ್ತೆ ಅಭಿವೃದ್ಧಿ ಮಾಡೋದಕ್ಕೆ ತೋರಿಸಿದ ಆಸಕ್ತಿ ಈಗ ಕಮ್ಮಿಯಾಗಿದೆ ಅಂತ ನಾಗರಿಕರು ಹೇಳ್ತಾ ಇದ್ದಾರೆ. ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಹಾಕಲಾದ ಜಲ್ಲಿಕಲ್ಲಿನ ಮೇಲೆ ಡಾಂಬರೀಕರಣ ಮಾಡೋದಕ್ಕೆ ಮುಂದಾಗದೆ ನಿರ್ಲಕ್ಷಿಸಿರೋದ್ರಿಂದ ಈ ರಸ್ತೆಯಲ್ಲಿ ಜನವಾಹನ ಸವಾರರು ಸಂಚರಿಸುವಂತಹ ಸಂದರ್ಭದಲ್ಲಿ ಪಾಲಿಕೆಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಈ ಜಲ್ಲಿಕಲ್ಲನ್ನ ತುಳಿದುಕೊಂಡೇ ಓಡಾಡಬೇಕಾದ ಸ್ಥಿತಿ ಉಂಟಾಗಿದೆ. ಈ ರಸ್ತೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇರೋದ್ರಿಂದ ಈ ರಸ್ತೆಯಲ್ಲಿ ಮಹಿಳೆಯರು ಭಾರಿ ಪ್ರಯಾಸದಿಂದ ಓಡಾಡಬೇಕಾದಂತಹ ಸ್ಥಿತಿ ಕೂಡ ಉಂಟಾಗಿದೆ. ಸ್ವಾಮಿ, ನನ್ನ ಹೆಸರು ಚಿಕ್ಕರಂಗಯ್ಯ. ನಾವು ತಿಳು ಗೌಡರುಗಳು ಇಲ್ಲಿ 16ನೇ ವಾರ್ಡಿಗೆ ಮಕ್ಕಳು ಮರಿ ಓಡಾಡೋಕ್ಕೆ ಭಾಳ ತೊಂದರೆ ಆಗಿದೆ. ಏನು ಟೈರ್ಗಳು ಪಂಚರ್ ಆಗಿ ದಿವಸ ಪಂಚರ್ ಆಗ್ತಿದೆ. ನಾವು ಬಡವರು, ಓಡಾಡೋಕ್ಕಾಗಲ್ಲ. ಅಂಗಡಿಗಳೆಲ್ಲ ಮುಂಗಟ್ಟುಗಳೆಲ್ಲ 1 ಮೈಲಿ ದೂರ ಹೋಗಬೇಕು. ಅಂಗಡಿಗಳೆಲ್ಲ ಬಾಕ್ಲು ಹಾಕೊಂಡವ್ರೆ. ದಯವಿಟ್ಟು 16ನೇ ವಾರ್ಡಿಂದ ಮನಸ್ಸಿ ತಗೊಂಡು ನಮಗೆ ರೋಡ್ ಮಾಡಿಸ್ಕೊಟ್ರೆ ಭಾಳ ಸಂತೋಷ ಸರ್. ಪಾಲಿಕೆ ಸದಸ್ಯರು ಇನ್ನಾದರೂ ವಿಶೇಷ ಆಸಕ್ತಿ ವಹಿಸಿ ಈ ರಸ್ತೆಗೆ ಮುಕ್ತಿ ದೊರಕಿಸುತ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಹರೀಶ್ ಜೊತೆಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗಂಗರಸರ ರಾಜಧಾನಿಯಾದ ಮಣ್ಣೆಯಲ್ಲಿ ಆಗಸ್ಟ್ 20ರಂದು ನಡೆಯುವಂತಹ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ಎತ್ತಿನಹೊಳೆ ಬಗ್ಗೆ ಒತ್ತಾಯಿಸುತ್ತೇನೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಒತ್ತು ನೀಡಿರುವುದು ನನ್ನ ಆಡಳಿತಾವಧಿಯ ಸಾಧನೆ ಅಂತ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿಯವರು ಮುಂದಿನ ರಾಜಕೀಯ ನಡೆ ಬಗ್ಗೆ ತಿಳಿಸಿದ್ದಾರೆ. ಹೌದು, ನೆಲಮಂಗಲ ತಾಲೂಕಿನ ಟಿ ಬೇಗೂರು, ತೊಣಚಿನಕುಪ್ಪೆ, ಮಾರುಹಳ್ಳಿಯಲ್ಲಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ
ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ಬಹುದಿನಗಳ ಕನಸು ಇದಾಗಿತ್ತು. ಇನ್ನು ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಜಿಲ್ಲೆಯ ಸಿಎಸ್ಆರ್ ಹಣವನ್ನ ನಮ್ಮ ಜಿಲ್ಲೆಗೆ ವಿನಿಯೋಗಿಸಬೇಕು, ಶಾಶ್ವತ ನೀರಾವರಿ ಯೋಜನೆಗಾಗಿ ನಾಡಿದ್ದು ನಡೆಯುವಂತಹ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಈ ವಿಷಯ ಪ್ರಸ್ತಾಪಿಸುತ್ತೇನೆ. ಟಿ ಬೇಗೂರು ಪಂಚಾಯಿತಿ ಪಿಡಿಒ ಉಷಾ ಕಾರ್ಯವೈಖರಿ ಬೇಸರ ತಂದಿದೆ. ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಕ್ರಮ ಜರುಗಿಸುವಂತೆ ಒತ್ತಾಯಿಸುತ್ತೇನೆ ಎಂದರು. ಕರ್ತಾ ಇದ್ದೀನಿ ನಾನು. ಒಂದು ಒಂದು ನೀರಿನ ಸಮಸ್ಯೆ ಅವ್ರಿಗೆ ಹೇಳ್ತೀನಿ, ಯಾಕೆಂದರೆ ಎತ್ತಿನ ಹೊಳೆ ಇಂಥವ್ರಿಗೂ ಇನ್ನೂ ಆಗ್ತಲೇ ಇದೆ. ಹಾಗಾಗಿ ಅದನ್ನು ಸ್ವಲ್ಪ ಸ್ಪೀಡಪ್ ಮಾಡೋದಕ್ಕೆ ಹೇಳ್ತೀನಿ. ಅದರ ಜೊತೆ ಜೊತೆಯಲ್ಲಿ ಬೇರೆ ರೀತಿಯಲ್ಲಿ ನಮಗೆ ನೀರಿನ ವ್ಯವಸ್ಥೆಯನ್ನು ಈ ತಾಲೂಕಿಗೆ, ಯಾಕೆಂದರೆ ಬೆಂಗಳೂರಿಗೆ ಭಾಳ ಹತ್ತಿರವಾದಂಥ ತಾಲೂಕು, ಬೆಂಗಳೂರಿಗೆ ಹೆಬ್ಬಾಗಿಲ್ಲಿದ್ದು, ಹಾಗಾಗಿ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಯು ಜಿ ಡಿನ ನಮಗೆ ರಿಜೆಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಅದೊಂದು ಮಾಡಿಸ್ಕೊಡಿ ಅಂತ ಕೇಳ್ತಕ್ಕಂಥ ಒಂದು ಸುಧಾಕರ್ ಅವರು ಜಿಲ್ಲಾಧಿಕಾರಿಗಳ ಮೂಲಕ ಸಿ ಎಸ್ ಆರ್ ಅಮೌಂಟ್ಗಳನ್ನು, ಕಂಪನಿ ಅಮೌಂಟ್ಗಳನ್ನು ಅವರ ಜಿಲ್ಲೆಯ ಶಾಲೆಗಳಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಮಾತಿದೆ ಸರ್. ಅಲ್ಲ ಇದೆ, ಅವರು ಎಲ್ಲದಕ್ಕೂ ಹಾಗೆ ನಮ್ಮದೇ ಜಿಲ್ಲೆ ಆಗಬೇಕು, ನನ್ನ ಜಿಲ್ಲೆನೇ ಉದ್ಧಾರ ಆಗಬೇಕು ಅಂದರೆ ಆಗಲ್ಲ. ಯಾಕಂತಂದರೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವರಿಗೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನ ಅವರು ಅರ್ಥ ಮಾಡ್ಕೊಬೇಕಾಗಿತ್ತು. ಇಲ್ಲೂ ಬಡವರಿಲ್ವ, ಇಲ್ಲೂ ಬಡ ಶಾಲೆಗಳಿಲ್ವ? ಇವಾಗ ನೋಡಿ, ಹೋದ ಸರ್ತಿ ನಾನು ನನ್ನ ಅನುದಾನದಲ್ಲಿ 50 ಲಕ್ಷ ರೂಗಳನ್ನು 25 ಶಾಲೆಗಳಿಗೆ ರಿಪೇರಿ ಕೊಟ್ಟಿದ್ದೀನಿ ನಾನು, 25 ಶಾಲೆಗಳಿಗೆ ಮತ್ತು ಇನ್ನೊಂದು 10 ಶಾಲೆಗಳಿಗೆ ನನ್ನ ಅನುದಾನದಲ್ಲಿ ಕೊಟ್ಟಿರೋದು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಮುನಿರಾಜು ಮಾತನಾಡಿ, ನಮ್ಮ ಶಾಸಕರು ಸುಮಾರು 5 ಕೋಟಿವರೆಗೆ ಟಿ ಬೇಗೂರು ಗ್ರಾಮ ಪಂಚಾಯಿತಿಗೆ ನೀಡಿದ್ದಾರೆ. ಆದರೆ ನಮ್ಮ ಪಂಚಾಯಿತಿ ಪಿಡಿಒ ಉಷಾ ಶಾಸಕರಿಗೆ ಗೌರವ ನೀಡಬೇಕು, ಪಂಚಾಯಿತಿ ಕಾರ್ಯವೈಖರಿ ಹೆಚ್ಚಿಸಬೇಕು, ಪಿಡಿಒ ನನಗೆ ಬಲಾಢ್ಯರ ಶಕ್ತಿ ಇದೆ ಅಂತ ಪಂಚಾಯಿತಿ ಅಭಿವೃದ್ಧಿಯನ್ನ ಹಿನ್ನಡೆ ಮಾಡುತ್ತಿದ್ದಾರೆ. ಪಂಚಾಯಿತಿ ಕಾರ್ಯವೈಖರಿಗೆ ತಡವಾಗಿ ಆಗಮಿಸುತ್ತಾರೆ, ಇಂದು ಸಹ ತಡವಾಗಿ ಬಂದಿದ್ದಾರೆ. ಹೀಗೆ ಮುಂದುವರೆದ್ರೆ ಪ್ರತಿಭಟನೆ ಹಾದಿ ತುಳಿಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ, ಬೇಗೂರಲ್ಲ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ಸುಮಾರು ನಮ್ಮ ಶಾಸಕರು ಒಳ್ಳೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ತಾಲೂಕಲ್ಲೇ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯಿತಿಗೆ ಸುಮಾರು 5-6 ಕೋಟಿ ರೂಪಾಯಿಯನ್ನು ನಮಗೆ ಈ ವರ್ಷದಲ್ಲೇ ಕೊಟ್ಟಿದ್ದಾರೆ ಸರ್. ಭಾಳ ಅಭಿವೃದ್ಧಿ ಮಾಡಿದ್ದಾರೆ, ನಾವಂತೂ ಅವ್ರಿಗೆ ಯಾವತ್ತೂ ಆಭಾರಿ ಆಗಿರ್ತೀವಿ ಸರ್. ಮತ್ತು ಹಲವಾರು ರಸ್ತೆಗಳು ಆಗ್ತಾಯಿದೆ ಸರ್. ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ಅಳಸಂದ್ರ, ತಿರುಮಲಾಪುರ ಮತ್ತು ಕೆಂಪಳ್ಳಿಗೂ ಸೇರಿಸಿದ್ದೀವಿ, ಗೆದ್ದಳ್ಳಿಗಾಗಿದೆ, ಮತ್ತು ನಮ್ಮ ಮಾರವಳ್ಳಿ, ಬೇಗೂರು ಸೆಕೆಂಡು, ಅಗಸರಳ್ಳಿ, ಪ್ರತಿಯೊಂದು ರಸ್ತೆನೂ ಕೂಡ ನಮ್ಮ ಶಾಸಕರು ಬಂದು ನಿಂತ್ಕೊಂಡು ಭಾಳ ಒಳ್ಳೆ ರಸ್ತೆ ಅಭಿವೃದ್ಧಿ ಮತ್ತು ಎಲ್ಲ ಕಾರ್ಯಕ್ಕೂ, ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಾವು ಕರೆದಾಗ ಬಂದು ಸಹಕಾರ ಕೊಡ್ತಾರೆ ಸರ್. ಅದರಿಂದ ನಾವು ನಮ್ಮ ಶಾಸಕರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಈಗ ಅವರು ಯಾವತ್ತೂ ಹುಟ್ಟಿದಬ್ಬವನ್ನು ಸರಳವಾಗಿ ಆಚರಿಸ್ಕೊಂತಾರೆ, ಆದ್ರೂ ಈ ಸರಿ ನಾವೇ ಇಲ್ಲ ಸರ್ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ನಮ್ಮ ಸಾಹೇಬರ ತೋಟದಲ್ಲಿ ಈ ಸರಿ ನಾವು ಭಾಳ ವಿಜೃಂಭಣೆಯಿಂದ ಅವರ ಹುಟ್ಟಿದ ಹಬ್ಬವನ್ನು 20ನೇ ತಾರೀಕು ಆಚರಿಸ್ಬೇಕು ಅಂತ ಇದ್ದೀವಿ. ಅದೇ ರೀತಿ ಕೂಡ ನಾವು ನೆಲಮಂಗಲ ತಾಲೂಕಲ್ಲೆಲ್ಲ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಸೇರಿ ಎಲ್ಲ ಕಟೌಟ್ರುಗಳನ್ನ ಹಾಕಿ ಎಲ್ಲ ನಮ್ಮ ಜೆ ಡಿ ಎಸ್ ಏನು ಬಂದ್ಬಿಡ್ತು ಇದ್ದಾರೆ ಅವ್ರನ್ನೆಲ್ಲ ಕರೆದು ನಮ್ಮ ತಾಲೂಕು ಅಧ್ಯಕ್ಷರು ತಿಮ್ಮರಾಯಪ್ಪನವರು ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮತ್ತು ಜೆ ಡಿ ಎಸ್ ಮುಖಂಡರುಗಳನ್ನ ಕರೆದು ಅಲ್ಲೊಂದು ಫಂಕ್ಷನ್ ಮಾಡಬೇಕು ಅಂತ ಇದ್ದೀವಿ, ಮಾಡ್ತೀವಿ ಸರ್. ಈ ಸಂದರ್ಭದಲ್ಲಿ ಟಿ ಬೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ಕೆ ಶ್ರೀನಿವಾಸ್, ಉಪಾಧ್ಯಕ್ಷೆ ಮಮತಾ ಟಿ, ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಟಿ ತಿಮ್ಮರಾಯಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಣೇಶ್ ಸೇರಿದಂತೆ ಹಲವಾರು ಜೆ ಡಿ ಎಸ್ ನಾಯಕರು ಕೂಡ ಇದ್ರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗ್ಲ. ದೇವನಹಳ್ಳಿ ತಾಲೂಕು ಹಿಂದುಳಿದ ವರ್ಗಗಳ ಒಕ್ಕೂಟ ಹಾಗೂ ಸರ್ಕಾರ ಇಲಾಖೆ ವತಿಯಿಂದ ಶ್ರೀ ದೇವರಾಜು ಅರಸು ಭವನ ಉದ್ಘಾಟನೆ ಹಾಗೂ ದೇವರಾಜು ಅರಸು ಜಯಂತ್ಯೋತ್ಸವ ಇದೇ 20ರಂದು ನಡೆಯಲಿದೆ ಅಂತ ಸುಣ್ಣಘಟ್ಟ ಬಿಕೆಎನ್ ನಾರಾಯಣ ಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ದೇವನಹಳ್ಳಿ ಪಟ್ಟಣದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿ ನಡೆಸಿ ದೇವನಹಳ್ಳಿ ಟೌನ್ ನೂತನವಾಗಿ ಮಿನಿ ವಿಧಾನಸೌಧದ ಹಿಂಭಾಗದಲ್ಲಿ ಸರ್ಕಾರದಿಂದ ನಿರ್ಮಿಸಿರುವಂತಹ ಶ್ರೀ ದೇವರಾಜು ಅರಸು ಭವನ ಉದ್ಘಾಟನೆ ಹಾಗೂ ಶ್ರೀ ದೇವರಾಜು ಅರಸು ಜಯಂತ್ಯೋತ್ಸವವನ್ನ 20ನೇ ಆಗಸ್ಟ್ ನೆರವೇರಿಸಲಾಗುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ಸುಣ್ಣಘಟ್ಟ ಬಿಕೆಎನ್ ನಾರಾಯಣ ಸ್ವಾಮಿ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಮಾಜದ ಮುಖಂಡರು, ಸಾರ್ವಜನಿಕರು ಹಾಗೂ ಸಮಾಜದ ಎಲ್ಲಾ ಬಂಧುಗಳು ಈ ಮೇಲ್ಕಂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಮನವಿ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಸಿ ಮುನಿರಾಜು ಗೌಡ, ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್, ಉಪಾಧ್ಯಕ್ಷರುಗಳಾದ ಜಿ ರಂಗಸ್ವಾಮಿ ಇನ್ನಿತರರು ಹಾಜರಿದ್ರು. ದೇವರಾಜ ಅರಸು ಅವರ 107ನೇ ಜನ್ಮದ ದಿನಾಚರಣೆ ಈ ಸಭೆಯನ್ನು
ಸೇರಿದ್ದೀವಿ. ಸರ್ಕಾರ ನಿಗದಿಪಡಿಸಿ ಈಗಾಗಲೇ ನಿಗದಿಪಡಿಸಿ ನಮಗೆ ಒಂದು ಆದೇಶವನ್ನು ಕೊಟ್ಟಿದೆ. ದಿನಾಂಕ 20, 21, 22 ಈ ಸಲ ಕಾರ್ಯಕ್ರಮವನ್ನು 20, 21 ಮತ್ತು 22 ಮೂರು ದಿವಸ ಅದ್ದೂರಿಯಾಗಿ ಜಿಲ್ಲಾ ಮಟ್ಟದಲ್ಲೇ ಆಚರಿಸಬೇಕು ಅಂತ ಹೇಳಿಬಿಟ್ಟು ಆದೇಶವನ್ನು ಕೊಟ್ಟಿದ್ದಾರೆ. ಈ ಆದೇಶದ ಪ್ರಕಾರ 20ನೇ ತಾರೀಕು ನಾವು ಶ್ರೀ ಗಡಿ ದೇವರಾಜ ಅರಸು ಅವರ ಜನ್ಮದಿನಾಚರಣೆ ಉದ್ಘಾಟನೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು 50,000 ರೂಪಾಯಿ ಮತ್ತು ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತೀವಿ. ಆ ಪ್ರಶಸ್ತಿಯನ್ನು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಮಾಜಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯವರು ನಿರ್ಧಾರ ಮಾಡ್ತಾರೆ. ಆ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಅರಸು ಅವರ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆ ಇರುತ್ತೆ. ಅದೇ ದಿವಸ ನಮ್ಮ ಹಿಂದುಳಿದ ವರ್ಗಗಳ ವಿವಿಧ ಸಮುದಾಯಗಳಾದಂಥ ಬೇರೆ ಬೇರೆ ಸಮುದಾಯಗಳಾದಂಥ ಬಡಗಿ, ನೇಮಾರ, ಕಮ್ಮಾರ, ವಿಶ್ವಕರ್ಮ ಇತ್ಯಾದಿ ಸಮುದಾಯಗಳೇನಿದ್ದಾವೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟಾಲ್ ಸುಮಾರು ಒಂದು 15 ಸ್ಟಾಲ್ಗಳಾದರೂ ನಿರ್ಮಾಣ ಹಾಕಬೇಕು ಅಂತ ಕಮಿಷನರ್ ಈ ಸಲ ಆದೇಶ ಮಾಡಿದ್ದಾರೆ. ಸ್ಟಾಲ್ಗಳನ್ನು ಹಾಕೋದ್ರ ಮುಖಾಂತರ ಅವರು ವೃತ್ತಿಯನ್ನು ಕೌಶಲತೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿಬಿಟ್ಟು ಆದೇಶವನ್ನು ಮಾಡಿದ್ದಾರೆ. ಅದೇ ರೀತಿ ಒಂದು 15 ಸ್ಟಾಲ್ಗಳನ್ನು ಹಾಕೋಕ್ಕೆ ನಾವು ಈ ಸಲ ಜಿಲ್ಲಾ ಮಟ್ಟದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಮತ್ತು ಅದೇ 20ನೇ ತಾರೀಕು ವಿಶೇಷವಾಗಿ ಅಂದರೆ ನಮ್ಮ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಶ್ರೀ ದಟ್ಟಿ ದೇವರಾಜ ಭವನ ಉದ್ಘಾಟನೆ ಸಮಾರಂಭವನ್ನು ಸಹ ಇಟ್ಕೊಂಡಿದ್ದೀವಿ. ಮತ್ತು ಅದೇ ದಿವಸ ನಮ್ದು ಇನ್ನೊಂದು ಹಾಸ್ಟೆಲ್ನಲ್ಲಿ ಒಂದು ಶಂಕುಸ್ಥಾಪನೆ ಇದೆ, 2 ಹಾಸ್ಟೆಲ್ ಶಂಕುಸ್ಥಾಪನೆ ಇದೆ. ದೇವರಾಜ ಅರಸು ಭವನದ ಪಕ್ಕನೇ ಒಂದು ಹಾಸ್ಟೆಲ್ ನಮಗೆ ಈಗಾಗಲೇ ಮಂಜೂರಾಗಿದೆ. ಮತ್ತು ಬೈಚಾಪುರ ರೋಡ್ ಜಡ್ಜ್ ಮನೆ ಪಕ್ಕ ಒಂದು ಹಾಸ್ಟೆಲ್ ನಮಗಾಗಲೇ ಈಗಾಗಲೇ ಅದು ಆದೇಶನ ಆಗಿದೆ. ಆ 2 ಹಾಸ್ಟೆಲ್ಗಳ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಸಹ ಅವತ್ತು ಮಾನ್ಯ ಸಚಿವರು ನೆರವೇರಿಸಿಕೊಡ್ತಾರೆ. ಇನ್ನು 21ನೇ ತಾರೀಕು ಜಿಲ್ಲಾ ಶ್ರೀ ಡಿ ದೇವರಾಜ ಅರಸು ಮೆಟ್ರಿಕ್ ನಂತರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ನಾವು ಈಗಾಗಲೇ ಸುಮಾರು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೀವಿ. ರಂಗೋಲಿ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಮತ್ತು ಡ್ರಾಯಿಂಗ್ ಸ್ಪರ್ಧೆ ಬೇರೆ ಬೇರೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೀವಿ. ಆ ಎಲ್ಲ ಆಯೋಜನೆ ಮಾಡಿ ತಾಲೂಕು ಮಟ್ಟದಲ್ಲಿ ನಾವು ಇವಾಗಲೇ 1st, 2nd, 3rd ಪ್ರೈಸನ್ನು ನಿರ್ಧಾರ ಮಾಡಿದ್ದೀವಿ. ಅವುಗಳನ್ನೆಲ್ಲ ಪೂರ್ಣೀಕರಿಸಿ ಜಿಲ್ಲಾ ಮಟ್ಟದಲ್ಲಿ ನಾವು ಅದೆಲ್ಲ ಪ್ರತಿಯೊಂದು ಕಾಂಪಿಟೇಷನ್ಗೂ ಮೂರು ಒಂದು ನಗದು ಬಹುಮಾನ ಮತ್ತು ಒಂದು ಗ್ರಂಥವನ್ನು ಸಮಾರಂಭವನ್ನು ಅರಣ್ಯದ ಬಗ್ಗೆ ಮಹತ್ವವನ್ನು ಹೇಳಿಕೊಡ್ಬೇಕು ಮತ್ತು ಸುಮಾರು ಕಡೆ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಬೇಕು ಅಂತ ಆಯುಕ್ತರು ಸೂಚಿಸಿದ್ದಾರೆ. ಅದೇ ದಿನ 22ನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಇವಾಗ ಅಲ್ಲದೆ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನು ಡಾಕ್ಟರ್ ಡಿ ದೇವರಾಜ ಅರಸು ಅವರ ಜನ್ಮದಿನೋತ್ಸವ ಅದೇ ದಿನ ಸುಮಾರು 3,25,00,000 ಬಹಳ ಬೃಹತ್ ಆಕಾರವಾಗಿರುವಂತಹ ಕಟ್ಟಡದ ಉದ್ಘಾಟನೆ. ಈ ಒಂದು ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರು, ಹಾಲಿ ಶಾಸಕರು ಹಾಗೆ MT ನಾಗರಾಜ್ ಅವರು ಜೊತೆಗೆ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಹಿಂದುಳಿದ ವರ್ಗಗಳ ಒಂದು ಕೈ ಜೋಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ತಾವು ಏನು ಪತ್ರಿಕಾ ಮಾಧ್ಯಮದವರು ಮನೆ ಮುಟ್ಟುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ಹಿಂದುಳಿದ ವರ್ಗದವರ ಬಹಳಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರಿರ್ಬೋದು, ಪುರುಷರಿಗಿರ್ಬೋದು ಸನ್ಮಾನವನ್ನು ನಾವು ಈ ಒಕ್ಕೂಟದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಬಹಳಷ್ಟು ಏನು ಸುಮಾರು ಈ ತಾಲೂಕಿನಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ 11 ಜಾತಿಗಳಿದೆ. ದೇವಾಂಗ, ತೊಗಟರು, ತಿಗಳರು, ಕುರುಬರು, ಬೆಸ್ತರು, ಗೊಲ್ರು, ಕುಂಬಾರು, ಮಡಿವಾಳರು, ಸವಿತಾ ಸಮಾಜ, ವಿಶ್ವಕರ್ಮ ಹಾಗೂ ಉಪ್ಪಾರು ಮತ್ತೆ ಬಲಿಜಿಗರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಕಳೆದ 3-4 ವರ್ಷಗಳಿಂದ ಅತಿವೃಷ್ಟಿಯಿಂದ ಅನೇಕ ಮನೆಗಳು ಹಾಳಾಗಿದ್ದು, ಅನೇಕ ಮನೆಗಳು ನೆಲಸಮವಾಗಿದ್ದು, ಆ ಮನೆಗಳಲ್ಲಿರುವಂತಹ ರೈತರು ಬೀದಿಪಾಲಾಗಿದ್ದಾರೆ. ಅಲ್ಲದೆ ಸೂರಿಲ್ಲದೆ ಅತಂತ್ರವಾಗಿದ್ದಾರೆ ಅಂತ ನೇಗಿಲು ಯೋಗಿ ರೈತ ಸಂಘ ಪ್ರತಿಭಟನೆಯನ್ನ ನಡೆಸಿದೆ. 2019-20 ಸಾಲಿನಲ್ಲಿ ಬಿದ್ದ ಮನೆಗಳಿಗೆ ಸಿ ದರ್ಜೆ ಕೊಟ್ಟಿದ್ದು, ಆದರೆ ಆ ಮನೆಗಳನ್ನು ಪುನಃ ಪರಿಶೀಲನೆ ಮಾಡಿ ಎಬಿ ದರ್ಜೆ ಕೊಟ್ಟು ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದು, ಆದರೆ ಸಂಬಂಧಿಸಿದಂತಹ ಅಧಿಕಾರಿಗಳು ಮಾತ್ರ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಪರಿಹಾರ ಸರಿಯಾಗಿ ವಿತರಣೆ ಆಗಿಲ್ಲ ಅಂತ ನೇಗಿಲು ಯೋಗಿ ರೈತ ಸಂಘದಿಂದ ಖಾನಾಪುರ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಇವತ್ತಿನ ದಿವಸ ನಮ್ಮ ಹೋರಾಟ ಖಾನಾಪುರ ತಾಲೂಕು ತಹಶೀಲ್ದಾರ್ ಆಫೀಸಿಗೆ ಯಾಕಪ್ಪ ಅಂತಂದ್ರೆ, ಇದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದಂಥ ಒಂದು ತಾಲೂಕು ಐತಿ. ಇಲ್ಲೇ
ನಮ್ಮ ಬಡವರು ಮರಾಠ ಜನ ಇರ್ಬೋದು 80% 70% ಅದೇ ಜನ ಐತಿ ಪಾಪ ಅವಕ್ಕೂ ಬಾಳೆಣ್ಣೆ ಆಗೈತಿ ಇನ್ನುಳಿದು ಎಲ್ಲ ಬಡವರು ನಮ್ಮ ಮಧ್ಯಮದವರು ರೈತರಿಗೆ ತಹಶೀಲ್ದಾರ್ ಆಫೀಸ್ನಾಗ ಬರೇ ಭ್ರಷ್ಟ ನಡೆಯತಿ ಅದಕ್ಕೆ ದಯವಿಟ್ಟು ಈ ಮಳೆ ಮನೆ ಕಳ್ಕೊಂಡಂಥವ್ರು ಸರಿಯಾದ ಪರಿಹಾರ ಇಲ್ಲ ಆಮೇಲೆ ಈ ಭತ್ತದ 80% ಭತ್ತ ಬೆಳೆಯುವಂಥ ಒಂದು ತಾಲೂಕಿದೆ ಇಲ್ಲಿ ಭತ್ತದ ಪರಿಹಾರ ಹೋದ ಸಲ ರೇಷ್ಮಾ ತಾಳಿಕೋಟೆ ಅವ್ರು ಇದ್ದಾಗನ ಅದನ್ನೆಲ್ಲ ಮಾಡಿದ್ದೈತಿ ನಾವು ಹೋರಾಟ ಮುಖಾಂತರ ಅವ್ರು ಏನು ಸಿ ಎಂ ಅವ್ರು ಇಲ್ಲಿ ಬಂದ ಕೀನೆ ಕಡೆ ಒಂದು ಗುಂಟೆಗೆ 68 ರೂಪಾಯಿ ಘೋಷಣೆ ಮಾಡಿರಿ ಯಾವ ಆಧಾರ ಮೇಲೆ ಘೋಷಣೆ ಮಾಡಿರು ಅಂತೇಳಿ ದೊಡ್ಡ ಹೋರಾಟ ಮಾಡಿ ಕಣ್ಣೀರು ತೆಗೆದಾಗ ನಮ್ಮ ರೈತನ ಬದಲನ್ನ ಅದನ್ನು ಡಬಲ್ ಮಾಡಿ 13,400 ರೂಪಾಯಿ ಮಾಡಿದ್ರು ಎಕ್ಟ್ರಿಕ್ ಆ ಪರಿಹಾರ ನಮ್ಮ ರೈತರಿಗೆ ಯಾರಿಗೂ ಸಣ್ಣ ರೈತರಿಗೆ ತಲುಪದಂಥ ಒಂದು ಪರಿಸ್ಥಿತಿ ಈ ತಾಲೂಕಿನಾಗ ನಿರ್ಮಾಣ ಆಗೈತಿ ಅದಕ್ಕೆ ದಯವಿಟ್ಟು ಕೃಷಿ ಆಫೀಸ್ ಜೋಡಿ ತಹಶೀಲ್ದಾರ್ ಮಾತಾಡಿ ಅದೇನು ಹೋದ ವರ್ಷ ಪರಿಹಾರ ಏನ ತಗೋದಂಥ ನಮ್ಮ ರೈತರಿಗೆ ಪರಿಹಾರ ಕೊಡು ಬೆಳೆ ಪರಿಹಾರ ಕೊಡಬೇಕಂತೇಳಿ ಈ ಮೂಲಕ ನಾವು ಹೋರಾಟ ಮಾಡಿದ್ದು ಮತ್ತು ಅದೇ ರೀತಿ 2019-20 ಸಿ ಕೆಟಗರಿಯವ್ರಿಗೆ ಬಿದ್ದಂಥ ಮನೀನ ಜಿಲ್ಲಾ ಉಸ್ತುವಾರಿಯವರು ಡಿ ಸಿ ಅವ್ರ ಕಡೆ ಕೂತ ಸಿ ಒಳಗೆ ಇದ್ದಂಥ ಮನಿ ಈಗ ಬಿದ್ದರೂ ಅದನ್ನು ಕೂಲಂಕುಷವಾಗಿ ಎ ಬಿ ಒಳಗೆ ಬರ್ತೈತೋ ಬಿ ಒಳಗೆ ಬರ್ತೈತೋ ಸಿ ಒಳಗೆ ಬಂದು ಸಿ ಒಳಗೆ ಹಾಕಿ ಪರಿಹಾರ ಕೊಡಬೇಕಂತ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಾರ ಮಾಧ್ಯಮದ ಮುಂದೆ ಹೇಳಿದಾರೆ ದಯವಿಟ್ಟು ಇವ್ರು ಮತ್ತದ ತುರುವೇಕೆರೆ ತಾಲೂಕಿನ ಮಾದಿಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಲಿಂಗರಾಜೇಗೌಡ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣಕ್ಕೆ ಗೈರಾಗೋ ಮುಖಾಂತರ ಕರ್ತವ್ಯ ಲೋಪವೆಸಗಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತು ಮಾಡಲಾಗಿದೆ ತಾಲೂಕಿನ ಮಾದಿಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿದ್ದ ಲಿಂಗರಾಜೇಗೌಡ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವಕ್ಕೆ ಹಾಜರಾಗದೆ ಧ್ವಜಾರೋಹಣ ನೆರವೇರಿಸದೆ ಉದ್ದಟತನ ಮೆರೆದಿದ್ರು ಇದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಲಿಂಗರಾಜೇಗೌಡ ವಿರುದ್ಧ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ದೂರು ನೀಡಿದರು ಅಲ್ಲದೆ ಪಿಡಿಒ ದುರ್ನಡತೆಯನ್ನ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಖಂಡಿಸಿದ್ರು ಗ್ರಾಮ ಪಂಚಾಯಿತಿ ಈತನ ವಿರುದ್ಧ ದೂರು ಸ್ವೀಕರಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕುಮಾರ್ ಅವರು ಪಿಡಿಒ ಕ್ರಮವನ್ನು ಮೇಲಾಧಿಕಾರಿಗಳಿಗೆ ವರದಿ ಮಾಡಿದರು ಅಂತೆಯೇ ಕಾರ್ಯನಿರ್ವಹಣಾಧಿಕಾರಿ ವರದಿ ಮೇಲೆ ಪಿಡಿಒ ಲಿಂಗರಾಜೇಗೌಡರನ್ನು ತಕ್ಷಣ ಜಾರಿಗೆ ಬರುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿದ್ಯಾಕುಮಾರಿ ಅವರು ಪಿಡಿಒ ಲಿಂಗರಾಜೇಗೌಡ ಅಮಾನತು ಆದೇಶವನ್ನು ಹೊರಡಿಸಿ ತಕ್ಷಣ ಜಾರಿಗೆ ಬರುವಂತೆ ಸ್ಥಳೀಯ ಆಡಳಿತಕ್ಕೆ ಸೂಚಿಸಿದ್ದಾರೆ ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ